ಆಷಾಢ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ದಿನ ಮೂರರ ಜಪ ಓಂ ಶ್ರೀ ಪ್ರಭಾಕರಾಯ ನಮಃ ಓಂ ಶ್ರೀ ಪ್ರಭಾಕರಾಯ ನಮಃ ಓಂ ಶ್ರೀ ಪ್ರಭಾಕರಾಯ ನಮಃ ನಾವು ಇದ್ರ ಜೊತೆಯಲ್ಲಿ ಪ್ರತಿದಿನ ಒಂದೊಂದು ವಿಷಯ ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದೀವಿ ಈ ಹಿಂದೆ ರುದ್ರಾಕ್ಷಿ ಬಗ್ಗೆ ಹಲವಾರು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೆ ರುದ್ರಾಕ್ಷಿಯಲ್ಲಿ ಎಷ್ಟು ವಿಧ ಇರುತ್ತೆ ಅದನ್ನ ಧಾರಣೆ ಮಾಡುವ ವಿಧಾನ ಏನು ಮತ್ತೆ ಹೇಗ್ ಧಾರಣೆ ಮಾಡ್ಬೇಕು ಮತ್ತೆ ಏಕಮುಖದಿಂದ ಹಿಡಿದು ಹದಿನಾಲ್ಕು ಮುಖದವರೆಗೂ ಹೇಗೆ ಹೇಗಿರುತ್ತೆ ಎಲ್ಲವನ್ನ ತಿಳಿಸಿದ್ದೆ ಈ ದಿನ ಏನು ಅಂದ್ರೆ ಯಾವ ಲಗ್ನದವ್ರಿಗೆ ಯಾವ ರುದ್ರಾಕ್ಷಿಯನ್ನ ಹಾಕೊಂಡ್ರೆ ಒಳ್ಳೇದು ಅನ್ನೋದನ್ನ ಈ ದಿನ ಹೇಳ್ತೀನಿ ಮೇಷ ಲಗ್ನ ಅಂದ್ರೆ ನಮ್ಮ ಜಾತಕವನ್ನು ನೋಡ್ಕೊಂಡಾಗ ಲಗ್ನ ಎಲ್ಲಿದೆ ಅನ್ನೋದ್ರ ಮೇಲೆ ಅದು ಹೇಳಿ ಹೇಳ್ತಾರೆ ಅಂದ್ರೆ ಮೇಷರಾಶಿಯಲ್ಲಿ ನಮ್ಮ ಲಗ್ನ ಸ್ಥಿತವಾಗಿದ್ರೆ ಮೇಷ ಲಗ್ನ ಅಂತ ಹೇಳ್ತಾರೆ ಅದು ಜಾತಕ ನೋಡಿದ್ರೆ ಗೊತ್ತಾಗತ್ತೆ ಆ ರೀತಿಯಾಗಿ ಮೇಷ ಲಗ್ನದಲ್ಲಿ ಜನಿಸಿರೋರು ಏಕಮುಖಿ ನವಮುಖಿ ಚತುರ್ದಶಮುಖಿಯ ರುದ್ರಾಕ್ಷವನ್ನ ಧರಿಸ್ಕೋಬಹುದು ಇನ್ನು ಋಷಭ ಲಗ್ನದಲ್ಲಿ ಜನಿಸಿರೋರು ದ್ವಿಮುಖಿ ಷಣ್ಮುಖಿ ದಶಮುಖಿ ರುದ್ರಾಕ್ಷಿಯನ್ನ ಧಾರಣೆ ಮಾಡ್ಬೋದು ಇನ್ನು ಮಿಥುನ ಲಗ್ನದಲ್ಲಿ ಜನಿಸಿರೋರು ತ್ರಿಮುಖಿ ಏಕಾದಶಮುಖಿ ಚತುರ್ದಶಮುಖಿ ರುದ್ರಾಕ್ಷವನ್ನ ಧರಿಸ್ಬೋದು ಇನ್ನು ಕಟಕ ಲಗ್ನದಲ್ಲಿ ಧರಿಸಿ ಜನಿಸಿರೋರು ಚತುರ್ಮುಖಿ ಸಪ್ತಮುಖಿ ದ್ವಾದಶಮುಖಿ ರುದ್ರಾಕ್ಷವನ್ನ ಧಾರಣೆ ಮಾಡ್ಬೋದು ಸಿಂಹ ಲಗ್ನದಲ್ಲಿ ಜನಿಸಿರೋರು ಏಕಮುಖಿ ಪಂಚಮುಖಿ ಚತುರ್ದಶಮುಖಿ ರುದ್ರಾಕ್ಷಿಯನ್ನ ಧರಿಸ್ಬೋದು ಕನ್ಯಾ ಲಗ್ನದಲ್ಲಿ ಜನಿಸಿದಂಥವರು ಷಷ್ಠಮುಖಿ ದಶಮುಖಿ ತ್ರಯೋದಶಮುಖಿ ರುದ್ರಾಕ್ಷವನ್ನ ಧಾರಣೆ ಮಾಡ್ಬೋದು ಇನ್ನು ತುಲಾ ಲಗ್ನದಲ್ಲಿ ಜನಿಸಿರೋರು ತ್ರಿಮುಖಿ ಸಪ್ತಮುಖಿ ಏಕಾದಶಮುಖಿ ರುದ್ರಾಕ್ಷವನ್ನ ಧಾರಣೆ ಮಾಡ್ಬೋದು ಇನ್ನು ವೃಶ್ಚಿಕ ಲಗ್ನದಲ್ಲಿ ಜನಿಸಿರೋರು ಚತುರ್ಮುಖಿ ಅಷ್ಟಮುಖಿ ದ್ವಾದಶಮುಖಿ ರುದ್ರಾಕ್ಷವನ್ನ ಧರಿಸ್ಬೋದು ಇನ್ನು ಧನುಸ್ಸು ಲಗ್ನದಲ್ಲಿ ಜನಿಸಿರೋರು ಏಕಮುಖಿ ಪಂಚಮುಖಿ ನವಮುಖಿ ರುದ್ರಾಕ್ಷ ಧಾರಣೆ ಮಾಡ್ಬೋದು ಮಕರ ಲಗ್ನದಲ್ಲಿ ಜನಿಸಿರೋರು ಏಕಮುಖಿ ದಶಮುಖಿ ತ್ರಯೋದಶಮುಖಿ ರುದ್ರಾಕ್ಷಿಯನ್ನ ಧಾರಣೆ ಮಾಡ್ಬೋದು ಇನ್ನು ಕುಂಭ ಲಗ್ನದಲ್ಲಿ ಜನಿಸಿರೋರು ಆ ಸಪ್ತಮುಖಿ ದ್ವಿಮುಖಿ ಏಕಾದಶಮುಖ್ರಾಕ್ಷ ಧಾರಣೆ ಮಾಡಬಹುದು ಇನ್ನು ಮೀನ ಲಗ್ನದಲ್ಲಿ ಜನಿಸಿರೋರು ಅಷ್ಟಮುಖಿ ದ್ವಾದಶಿ ಮುಖಿ ಚತುರ್ದಶಿ ಮುಖಿ ರುದ್ರಾಕ್ಷವನ್ನ ಧರಿಸ್ಬೋದು ಆದ್ರೆ ಧರಿಸ್ಬಹುದು ಅಂದಾಗ ನಾವು ಹೇಗೆ ಧರಿಸ್ಬೇಕು ಆ ಒಂದು ವಿಧಾನಗಳು ಮತ್ತೆ ಒಬ್ಬರು ಧರಿಸಿರೋದನ್ನ ಇನ್ನೊಬ್ರು ಧರಿಸ್ಬಾರ್ದು ಎಲ್ಲ ವಿವರಗಳನ್ನ ನಾನು ಹೀ ಈ ಹಿಂದೆ ಕೊಟ್ಟಿದ್ದೀನಿ ಅದನ್ನ ನೋಡಿಕೊಂಡು ಹೇಗೆ ಧರಿಸ್ಬೇಕು ಎಲ್ಲವನ್ನ ಒಂದು ಮಂತ್ರಪೂರ್ವಕವಾಗಿ ವಿಧಿವಿಧಾನಗಳಿಂದ ಧರಿಸ್ಬೇಕಾಗತ್ತೆ ಅವೆಲ್ಲವನ್ನ ನೋಡಿಕೊಂಡು ಧರಿಸ್ಬೋದು ಇನ್ನು ರುದ್ರಾಕ್ಷದ ಒಂದು ಉಪಯೋಗಗಳು ಯಾಕಂದ್ರೆ ಈ ರುದ್ರಾಕ್ಷಿ ಮಾಲೆಯನ್ನ ಧರಿಸ್ತಾರಲ್ಲ ಅವರು ಆ ಸದಾ ಹೃದಯದ ಭಾಗಕ್ಕೆ ರುದ್ರಾಕ್ಷಿ ಯಾವಾಗ್ಲೂ ಸ್ಪರ್ಶ ಆಗ್ತಾ ಇರುತ್ತೆ ಆ ರೀತಿಯಾಗಿ ರುದ್ರಾಕ್ಷಿ ಮಾಲೆಯನ್ನ ಧರಿಸಿದ್ರೆ ಧರಿಸ್ಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ರುದ್ರಾಕ್ಷದಲ್ಲಿ ಆಕರ್ಷಣಾ ಶಕ್ತಿ ಇರೋದ್ರಿಂದ ಶರೀರದಲ್ಲಿ ಅನಗತ್ಯವಾದ ಉಷ್ಣವನ್ನ ಹೀರ್ಕೊಳ್ಳುತ್ತೆ ಅವಾಗ ಧರಿಸಿರೋರಿಗೆ ಮನಶಾಂತಿ ಪ್ರಸನ್ನತೆ ದೊರೆಯುತ್ತೆ ಇದ್ರ ಜೊತೆಯಲ್ಲಿ ರಕ್ತದ ಒಂದು ಒತ್ತಡ ಏರೊತ್ತಡ ಇದ್ರೆ ಕೂಡ ಅದನ್ನು ಕೂಡ ನಿಯಂತ್ರಣಿಸಲು ಈ ರುದ್ರಾಕ್ಷಿ ಮಾಲೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ ಇನ್ನು ಈ ರುದ್ರಾಕ್ಷದ ಪ್ರಯೋಗಗಳು ಅಂತ ಕೂಡ ಹೇಳ್ತಾರೆ ಆ ಪ್ರಯೋಗಗಳಿಂದ ಮಲಬದ್ಧತೆ ಹೃದಯ ರೋಗಗಳನ್ನ ನಿವಾರಿಸ್ತಾರಂತೆ ಅದು ಕೂಡ ರಾತ್ರಿಯ ಸಮಯದಲ್ಲಿ ಒಂದು ವಿಶಿಷ್ಟವಾದ ಮತ್ತೆ ಶುದ್ಧವಾದ ರುದ್ರಾಕ್ಷಿಗಳನ್ನ ತಾಮ್ರದ ಪಾತ್ರೆಯಲ್ಲಿ ಹಾಕಿ ನೆನೆಸಿಡ್ತಾರೆ ಮರುದಿನ ಪ್ರಾತಃ ಕಾಲದಲ್ಲಿ ಆ ನೀರನ್ನ ಸೇವಿಸ್ತಾರೆ ಇದರಿಂದ ಮಲಬದ್ಧತೆ ದೂರ ಆಗುತ್ತೆ ಅಂತ ಹೇಳ್ತಾರೆ ಈ ರೀತಿಯಾಗಿ ಒಂದು ರುದ್ರಾಕ್ಷಿ ಒಂದು ಆ ಸಾಮಾಜಿಕವಾಗಿಯೂ ಒಂದು ಮತ್ತೆ ಔಷಧೀಯ ಗುಣಗಳಿಂದ ಮತ್ತೆ ಆಧ್ಯಾತ್ಮಿಕವಾಗಿ ಎಲ್ಲಾ ರೀತಿಯಿಂದಲೂ ಅದು ತುಂಬಾ ಬಹಳ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಲಾಗುತ್ತೆ ಅದಕ್ಕೋಸ್ಕರನೇ ಇದು ಶಿವನಿಗೆ ಅತ್ಯಂತ ಪ್ರೀತಿಕರವಾದದ್ದು ಅಂತ ಕೂಡ ಹೇಳಲಾಗತ್ತೆ ಯಾಕಂದ್ರೆ ಶಿವ ಆ ಒಂದು ರುದ್ರಾಕ್ಷಿ ಪ್ರಿಯ ಅಂತ ಹೇಳ್ತಾರೆ ಯಾಕಂದ್ರೆ ಅವನಿಗೆ ಒಂದು ಪ್ರಿಯವಾದ ರುದ್ರಾಕ್ಷಿಗಳನ್ನ ಯಾವಾಗ್ಲೂ ಅವ್ನ್ ಹಾಕೊಂಡೇ ಇರ್ತಾನೆ ಆದ್ರಿಂದ ಶಿವನಿಗೆ ಅತ್ಯಂತ ಪ್ರಿಯವಾದ ರುದ್ರಾಕ್ಷ ಇದರ ದರ್ಶನದಿಂದ ಸ್ಪರ್ಶದಿಂದ ಜಪ ಮಾಡೋದ್ರಿಂದ ಸಮಸ್ತ ಪಾಪಗಳು ನಿವಾರಣೆ ಆಗತ್ತೆ ಅಂತ ಹೇಳಲಾಗತ್ತೆ ಆದ್ರಿಂದ ಈ ರೀ ಈ ರೀತಿ ಈ ದಿನದ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಟ್ಟಿದೀನಿ ಏನು ದಿನ ಮೂರರ ಜಪ ಓಂ ಶ್ರೀ ಪ್ರಭಾಕರಾಯ ನಮಃ ಓಂ ಶ್ರೀ ಪ್ರಭಾಕರಾಯ ನಮಃ ಓಂ ಶ್ರೀ ಪ್ರಭಾಕರಾಯ ನಮಃ ಲೋಕಾ ಸಮಸ್ತಾ ಸುಖಿನೋ ಭವಂತು